ನಾಗರಾಜ್ ಅವರು ಹೇಳ್ತಾ ಮಾತಾಡ್ತಾ ಇದ್ವಿ, ಮಾತಾಡುವಂತಹ ಸಂದರ್ಭದಲ್ಲಿ ಎಲ್ಲರೂ ಹೇಳೋದು ಒಂದೇ ಅಂದರೆ ಎಷ್ಟೋ ಜನರ ಅಂದರೆ ಲಕ್ಷಾಂತರ ಜನರ ಭಾವನೆಗಳಿರುತ್ತೆ, ಆ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸವನ್ನು ಜನನಾಯಕರು ಮಾಡಬಾರ್ದು ಅನ್ನುವಂಥದ್ದು. ಅವರ ವಾದ ಏನೇ ಆಗಿರ್ಬೋದು, ಅವರ ಇದು ಏನೇ ಆಗಿರ್ಬೋದು, ಆದರೆ ಜನರ ಸೇವೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಜನರ ಭಾವನೆಗಳಿಗೆ ಬೆಲೆ ಕೊಡಬೇಕು ಅನ್ನುವಂಥದ್ದು. ಸೊ ಈ ಕಾರಣಕ್ಕೆ ಮಾತ್ರ ಅವರನ್ನು ಯಾಕೆ ತಿಂದು ಹೋಗಬೇಕಾಗಿತ್ತು ಅನ್ನುವಂತಹ ಪ್ರಶ್ನೆಗಳನ್ನು ಕೇಳಿದ್ರೆ ಹೊರತು ಯಾರೋ ಒಬ್ಬ ಸಾಮಾನ್ಯ ಮನುಷ್ಯರು ಆ ರೀತಿಯಾಗಿ ಹೋಗಿ ಬಂದು ಈ ರೀತಿಯಾಗಿ ಹೇಳ್ಕೊಂಡಿದ್ರೆ ಯಾರು ಕೂಡ ಮೋಸ್ಟ್ಲಿ ಪ್ರಾಬಬ್ಲಿ ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಸೊ ಜನನಾಯಕರು ಅನ್ನಿಸ್ಕೊಂಡಂಥವ್ರು ಒಂದು ರೋಲ್ ಮಾಡೆಲ್ ಅಂತ ಹೇಳ್ತೀವಿ. ಸೊ ಜನರ ಸೇವೆ ಮಾಡುವಂಥವ್ರು, ಅವರ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸ ಮಾಡಿದ್ದಾರೆ. ಸೊ ಆ ಕಾರಣಕ್ಕೆ ಈ ಕಂಟಕಗಳು ಎದುರಾಗ್ತಾ ಇದೆ ಅನ್ನುವಂಥದ್ದು. ಸೊ ರಾಜಕೀಯವಾಗಿ ಏನಾದ್ರು ಸಮಸ್ಯೆ, ರಾಜಕೀಯ ತರ್ತಾ ಇಲ್ಲ, ಹಾಗಾಗಿ ವಿರೋಧ ಪಕ್ಷದವ್ರನ್ನ ಯಾರನ್ನೂ ಕರೆಸಿಲ್ಲ ಇಲ್ಲಿ. ನೀವು ಆ ಮಾತು ಬಿಟ್ಟು ಬೇರೆ ಮಾತಾಡಿ, ಏನ್ ಹೇಳ್ತೀರಾ? ನಾನೇ ಹೇಳ್ತೀನಿ, ಯಾಕಂದ್ರೆ ಅವ್ರು ಮಾತಾಡಕ್ ಮುಂಚೆ ನಾನು ಹೇಳಿದೆ ನಾನು ಇವರಲ್ಲ ಅಂತಾನೂ ಹೇಳಿದ್ದೀನಿ. ಯಾಕಂದ್ರೆ ಪತ್ರಿಕೆಗಳಿಗೆ ಸುದ್ದಿ ಆಗಿರೋದಕ್ಕೆ ಇದು ಚರ್ಚೆ ಆಗಿರತಕ್ಕಂಥ. ಯಾರೇ ಆಗಲಿ, ರೋಲ್ ಮಾಡಲ್ ಆಗಲಿ, ರೋಲ್ ಮಾಡಲ್ ಆಗದೇ ಆಗಲಿ, ಮುಖ್ಯಮಂತ್ರಿ ಆಗಲಿ ಆಗದೇ ಇರಾಗಲಿ, ಯಾರು ಜನಗಳ ಭಾವನೆಗಳ ವಿರುದ್ಧವಾಗಿ ಧಕ್ಕೆ ಆಗ್ತಾ ಕೆಲಸವರ ಬೇಕಂತ ಮಾಡಬಾರ್ದು ಅಂತ ಇಲ್ಲಿ ನೋಡ್ಬೇಕಂತಂದ್ರೆ, ಮುಖ್ಯಮಂತ್ರಿಗಳಾಗಿ ಅವರು ಬೇಕಂತ ಮಾಡಿದಾರೆ ಅಂತಕ್ಕಂಥ ಯಾರು ತಿಳ್ಕೊಂಡಿದ್ರೆ ಅದು ತಪ್ಪು ಅನ್ನೋದು ಭಾವನೆ. ಇಲ್ಲಿ ಒಂದು ಮಾತು ನನ್ನ ಮಧ್ಯದಲ್ಲಿ ಬರ್ತೇನೆ, ನೀವು ದಯವಿಟ್ಟು ನಿಮ್ಮ ಸಮಯ ಡಿಸಿಪ್ಲಿನ್, ಲೆಟ್ ಮಿ ಕಂಪ್ಲೀಟ್ ಇಟ್, ಲೆಟ್ ಮಿ ಟೆಲ್ ಒನ್ ವಾಟ್ ಕಾಂಟೆಸ್ಟ್ ಹ್ಯಾಸ್ ಟೋಲ್ಡ್, ಲೆಟ್ ಮಿ ಕಂಪ್ಲೀಟ್ ಇಟ್ ಸರ್, ದೆನ್ ಯು ಸ್ಪೀಕ್, ಯು ಹ್ಯಾವ್ ಅ ಟೈಮ್ ಟು ಸ್ಪೀಕ್. ಏನಂತಂದ್ರೆ, ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಅಲ್ಲಿ ಕಾರ್ಯಕ್ರಮ ಯಾರೋ ಊಟ ಮಾಡ್ತಾನೆ, ಇದೇ ಬೇಕು ಅದೇ ಬೇಕು ಅಂತ ಹೇಳಲಿಕ್ಕೆ ಬರಲ್ಲ. ಊಟ ಬಡಿಸಿದ್ದು ಒಬ್ಬ ಮುಖ್ಯಮಂತ್ರಿ ಆಗಿ ಅದನ್ನ ಸ್ವೀಕಾರ ಮಾಡಿ ಆ ನಂತರ ವೀರೇಂದ್ರ ಹೆಗಡೆ ಸಾಹೇಬರ ಭೇಟಿ ಮಾಡಲಿಕ್ಕೆ ಹೋಗ್ತಾರೆ, ಅವರು ದೇವರ ದರ್ಶನ ಮಾಡ್ಕೊಂಡು ಹೋಗಿ ಅಂತಂದಾಗ ಅವ್ರು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ಮಾಡಬೇಕನ್ನ ಉದ್ದೇಶದಿಂದ ಹೋಗಿದ್ರೆ ತಪ್ಪಾಗ್ತಾ ಇತ್ತು. ಉದ್ದೇಶ ಆರ್ದು ಮುಖ್ಯಮಂತ್ರಿದು ಆಗಿರಲಿಲ್ಲ, ಮತ್ತು ಅವ್ರು ಅದೇ ಕಾರಣಕ್ಕೆ ಸ್ಪಷ್ಟನೆ ಕೊಟ್ಟಿದ್ರು, ನಾನು ಗರ್ಭಗುಡಿ ಒಳಗಡೆ ಹೋಗಲಿಲ್ಲ, ನಾನು ಹೊರಗಡೆ ನಮಸ್ಕಾರ ಹಾಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರು. ಅವರ ನಂಬಿಕೆ ದೇವರ ಮೇಲೆ ಇದೆ ಹೊರತು ಇನ್ನೊಬ್ಬರ ಭಾವನೆಗಳ ವಿರುದ್ಧವಾಗಿ ಮಾಡಬೇಕು, ಅದರಿಂದ ನಾವೇನೋ ಇನ್ನೊಬ್ಬರಿಗೆ ಭಾವನೆಗಳಿಗೆ ತೊಂದರೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನ ಖಂಡಿತವಾಗ್ಲೂ ಇರಲಿಲ್ಲ. ಮುಖ್ಯಮಂತ್ರಿಗಳು ಆ ಭಾವನೆಯಿಂದ ಹೋಗಿಲ್ಲ. ನಾನು ಜನಗಳಿಗೆ ತಮ್ಮ ಅಮೂಲ್ಯವಾದಂತಹ ಈ ಸುದ್ದಿವಾಹಿನಿ ಮಕ್ಕಳು ಹೇಳ್ತೀನಿ, ರಾಜ್ಯದ ಮುಖ್ಯಮಂತ್ರಿಗಳು ದೇವರಲ್ಲಿ ನಂಬಿಕೆ ಇಟ್ಟಿರತಕ್ಕಂತಹ ಒಬ್ಬ ವ್ಯಕ್ತಿ, ಭಾವನೆಗಳು ಕೂಡ ಬೆಲೆ ಕೊಡ್ತಕ್ಕಂತ ವ್ಯಕ್ತಿ ಅಂತ ನೀವು ಮುಂದೆ ಹೇಳ್ತೀರಾ? ಓಕೆ, ಖಂಡಿತ ಒಪ್ಕೊಳ್ಳೋಣ ಈ ಮಾತನ್ನ. ಆದರೆ ಹೋಗಿ ಬಂದ ಸಂದರ್ಭದಲ್ಲಿ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಅಟ್ಲೀಸ್ಟ್ ಆಯಿತು, ನಾನು ಮಾಡಿದ ತಪ್ಪಾಯಿತು, ಹೋಗಬಾರ್ದಿತ್ತು, ಹೋಗ್ಬಿಟ್ಟೆ ಅನ್ಬೋದಿತ್ತು, ಬಟ್ ಅದು ಸಮರ್ಥನೆ ಮಾಡ್ಕೊಳ್ತಾರೆ. ಆವಾಗ ಜನ ಸಮರ್ಥನೆ ಮಾಡ್ಕೊಳ್ಳೋದಲ್ಲ, ತಪ್ಪೋಮೆ ನಾನು ಸರಿ ಅಂತ ಕೇಳಿಲ್ಲ, ತಪ್ಪು ಸರಿ ಅಂತ ಕೇಳಿಲ್ಲ. ಅವರು ಹೇಳ್ತಾರೆ ಅಂದ್ರೆ, ಅವರು ಹೇಳ್ತಕ್ಕಂಥದ್ದು ಏನಂದ್ರೆ, ನೀವು ಆ ಪ್ರಶ್ನೆಗಳು ಆತರ ಬಂದಾಗ ಹೇಳ್ತಾರೆ, ಆ ಉತ್ತರಗಳನ್ನ ಅವ್ರು ಕೊಡ್ತಾರೆ ಹೊರತು ಸಮರ್ಥನೆ ಮಾಡ್ಕೊಂಡಿದ್ದು ನಾನು ಮಾಡಿದ್ದಲ್ಲ ಸರಿ ಅಂತ ಹೇಳೋದು ಭಾವನೆ ಅಲ್ಲ. ನನ್ನ ಉದ್ದೇಶ ಏನಂತಂದ್ರೆ ಸ್ಪಷ್ಟನೆ ಕೊಟ್ಟಿದ್ದಾರೆ, ಉದ್ದೇಶನ ಯಾವ ರೀತಿ ವ್ಯಾಖ್ಯಾನ ಮಾಡ್ತಾರೆ ಅದು ನಿಮಗೆ ಬಿಟ್ಟಿದೆ. ಇದನ್ನು ಪಾರ್ಲಿಮೆಂಟ್ ಆಗಲಿ ಅಥವಾ ವಿಧಾನಮಂಡಲ ಆಗಲಿ ಮಾಡೋದು ಬೇಡ. ಯಾಕಂತಂದ್ರೆ ಅವ್ರು ಮಾತಾಡುವಾಗ ನಾನು ಮಾತಾಡಿದಾಗ ಬಾಯಿ ಮುಚ್ಚಿಸಿದ್ರು. ನಾನು ಹೇಳುವಂಥದ್ದು ಏನು ಅಂತಂದ್ರೆ, ಅವರು ಒಂದು ಪದ ಬಳಸಿದ್ರು ಉಡಾಳ, ನಾನು ಅದೇ ಪದ ಬಳಸ್ತೇನೆ, ಅವರು ಉಡಾಳ ಉತ್ತರವನ್ನು ಕೊಡ್ತಾ ಬಂದರು. ಅವರು ಮಾಂಸ ತಿಂದು ಹೋಗಿರುವವರೆಗೆ ಅವರು ತಿಂದು ಮಾತಾಡೋ ಮಾತಾಡಬೇಡಿ, ನಿಮ್ಮ ಮಾತು ಉಪಯೋಗಿಸ್ಕೊಳ್ಳಿ, ನೀವು ಅರ್ಥ ಮಾಡ್ಕೊಳ್ಳಿ, ಬಿ ಸೆನ್ಸಿಬಲ್. ಉಡಾಳ ಪದದ ಅರ್ಥ ಏನು ಅಂತ ಹೇಳಿದ್ರೆ, ಉದ್ದಟತನದಿಂದ ಮಾಡಿದ ತಪ್ಪನ್ನು ತಪ್ಪಲ್ಲ ಅಂತೇಳಿ ಪ್ರತಿವಾದ ಮಾಡಿಕೊಂಡು ಅದಕ್ಕೆ ಇಲ್ಲ ಸಲ್ಲದ ಬೇರೆ ಬೇರೆ ಉದಾಹರಣೆಗಳನ್ನು ಜೋಡಿಸಿಕೊಂಡು ನಮ್ಮ ಒಂದು ಯಾವ ನಂಬಿಕೆಗಳಿದೆ ಅದರ ಮೇಲೆ ಪ್ರಹಾರ ಮಾಡುವಂಥದ್ದು ಮಾಡ್ತಾ ಇರುವಂಥದ್ದು ದೊಡ್ಡ ಉಡಾಳತನ. ಇದು ನಾನು ಹೇಳುವಂಥದ್ದು ಒಂದು. ಆಮೇಲೆ ಎರಡನೇದಾಗಿ ಹೇಳಿದರು, ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಹೇಳಿದರು, ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬನ್ನಿ, ಹೋಗಿದ್ದಾರೆ ನಮಸ್ಕಾರ ಮಾಡ್ಕೊಂಡು ಬಂದಿದ್ದಾರೆ, ಮಾಂಸ ತಿಂದಿದ್ರು, ನಮಗೆ ತಕರಾರು ಇಲ್ಲ, ನಮಗೆ ಅದರ ಬಗ್ಗೆ ಏನು ಯೋಚನೆಯೂ ಇಲ್ಲ. ಅಲ್ಲಿ ಬಂದ ನಂತರ ಅಲ್ಲಿವರೆಗೆ ನಾನು ಹೇಳಿದ್ದೆ ಆಹಾರ ಅವರವ್ರ ಪದ್ಧತಿ ಅವ್ರು ಮಾಡ್ಕೊಂಡು ಹೋಗಿದ್ದಾರೆ. ಮಂಜುನಾಥನ ಸನ್ನಿಧಿಯಲ್ಲಿ ನಿಂತ್ಕೊಂಡು ಸಿದ್ದರಾಮಯ್ಯನವರು ಏನು ಕೇಳಿದ್ದಾರೆ ನನಗೆ ಗೊತ್ತಿಲ್ಲ. ಮಂಜುನಾಥನಿಗೆ ಶಕ್ತಿ ಇದ್ದರೆ ಸಿದ್ದರಾಮಯ್ಯ ಮಾಡಿದ್ದು ತಪ್ಪು ಅಂತ ಅವರು ಪರಿಗ್ರಹಿಸದೇ ಇದ್ದರೆ ಅಥವಾ ಏನೋ ನಡೆದೋಗಿದೆ ಅಂತೇಳಿ ಅವರು ಭಾವಿಸದೇ ಇದ್ದರೆ ಅವರಿಗೆ ಸಿಗುವ ದುರಂತಗಳು ಒಂದಲ್ಲ ಒಂದು ಕಾಲದಲ್ಲಿ ಸಿಗ್ತದೆ. ಜನರ ಮನಸ್ಸಿನಲ್ಲಿ ಉಂಟಾಗುವಂಥ ಪಾಸಿಟಿವ್ ನೆಗೆಟಿವ್ ಎನರ್ಜೀಸ್ ವಿಲ್ ರಿಫ್ಲೆಕ್ಟ್ ಆನ್ ದ ಪರ್ಸನ್ ಹೂ ಇಸ್ ಕ್ರಿಯೇಟೆಡ್ ಸಿನ್. ಅಂಥವರ ಮೇಲೆ ಯಾರೇ ಆಗಿರಲಿ ಅವರಿಗೆ ಅವರ ಮೇಲೆ ಬರ್ತದೆ, ಅದೊಂದು. ಆಮೇಲೆ ಎರಡನೇದಾಗಿ ಆ ಉದ್ದಟತನದ ಮಾತುಗಳ ಜೊತೆಯಲ್ಲಿ ನಾನು ಮೀನಿನ ಮಾಂಸ ಮಾತ್ರ ಅಲ್ಲ, ಮೀನು ಮಾತ್ರ ಅಲ್ಲ ತಿಂದದ್ದು, ನಾನು ಬೇರೆ ಮಾಂಸವನ್ನು ತಿಂದು ಹೋಗಿದ್ದೇನೆ ಅಂತ ಹೇಳುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ನನ್ನ ಕೂಡ ಆಡಿದ್ರು. ಇಷ್ಟು ಒಂದು ಅವಹುತಕ್ಕೆ ಅನಾಹುತಕ್ಕೆ ತೊಂದರೆಗಳಿಗೆ ಸಿಕ್ಕಾಕಿದಂಥ ಒಬ್ಬ ವ್ಯಕ್ತಿ ಜನರ ಮನಸ್ಸಿನಲ್ಲಿ ಇಂಥ ಒಂದು ಭಾವನೆಗಳ ಮೂಲಕ ತುಚ್ಛಿ ಭಾವದಿಂದ ನೋಡಲಿಕ್ಕೆ ಶುರುವಾಗಿರುವಂಥ ವ್ಯಕ್ತಿ ಒಬ್ಬ ರಾಜನ ಸ್ಥಾನದಲ್ಲಿರುವಂಥ ಮುಖ್ಯಮಂತ್ರಿ ಹೇಳೋದಕ್ಕೆ ಬಿಡಿ ದಯವಿಟ್ಟು. ಶ್ರೀರಾಮಚಂದ್ರ ಅವನ ವಿಚಾರದಲ್ಲಿ ಮಾತಾಡ್ತಾರೆ,
ಇಲ್ಲಿ ಆ ಶ್ರೀರಾಮಚಂದ್ರ, ಇಲ್ಲಿ ಆ ಅದೇ ಶ್ರೀರಾಮ, ಇಲ್ಲಿ ಸಿದ್ಧರಾಮ, ಅಷ್ಟೇ ವ್ಯತ್ಯಾಸ. ಶ್ರೀರಾಮ ಸಿದ್ಧರಾಮ, ಆ ರಾಮನಿಗೂ ಈ ರಾಮನಿಗೂ ವ್ಯತ್ಯಾಸ ನೋಡಿ. ಆತ ರಾಜನಾಗಿದ್ದ, ರಾಜನ ಒಂದು ಸಂಸ್ಥಾನದಲ್ಲಿದ್ದಂಥ ಒಬ್ಬ ಅಗಸನ ಮಾತಿಗೆ ಬೆಲೆ ಕೊಟ್ಟು ತನ್ನ ಸ್ವಂತದ ಸುಖವನ್ನು, ತನ್ನ ಮಡದಿಯನ್ನು, ತನ್ನ ಮಡದಿಯ ಹೊಟ್ಟೆಯಲ್ಲಿಂದ ಮಕ್ಕಳನ್ನು ಕೂಡ ತ್ಯಾಗ ಮಾಡುವಂತಹ, ಸ್ವಜನ ಹಿತಾಸಕ್ತಿಯನ್ನು ನೋಡದಂತಹ, ವೈಯಕ್ತಿಕವಾಗಿ ಸಿಗುವ ಸುಖವನ್ನು ಬಿಟ್ಟು ಮಡದಿಯನ್ನು ಹೊರಗಟ್ಟಿ ಅಂದರೆ ಅದರ ಆಕೆಯ ಬೇಡಿಕೆಯಂತೆ ಋಷಿಮುನಿಗಳ ಆಶ್ರಮದಲ್ಲಿ ಬಿಟ್ಟು ಸುಖ ಪ್ರಸವವಾಗುವಾಗಿ ನೋಡಿಕೊಂಡ, ಸ್ವಂತಿಕೆಗೋಸ್ಕರ ಆತ ಬದುಕಲಿಲ್ಲ, ಅದಕ್ಕೆ ಆತ ಮರ್ಯಾದ ಪುರುಷೋತ್ತಮ ಆಗಿರುವಂಥ ಶ್ರೀರಾಮ. ಇಲ್ಲಿ ಏನಾಗಿದೆ, ಮನೆಯಲ್ಲೇ ಅವರಿಗೆ ತಕರಾರುಗಳು ಶುರುವಾಗಿದೆ ಅಂತೇಳಿ ಹೇಳಿದನ್ನು ಕೇಳಿದ್ದೇನೆ. ಹೆಂಡತಿ ಮಕ್ಕಳು ಭಕ್ತರು, ವಾಸ್ತು ಮತ್ತಿತರ ವಿಚಾರಗಳಲ್ಲಿ ಪೂಜೆ ಮಾಡುವವರು, ಸಿದ್ದರಾಮಯ್ಯ ಕೂಡ ಮೈಸೂರಿನಲ್ಲಿ ಬೇಕಾದಷ್ಟು ಬ್ರಾಹ್ಮಣರಿಗೆ ದುಡ್ಡು ಕೊಟ್ಟುಬಿಟ್ಟು ಬಂದಿದ್ದಾರೆ ಪರಿಹಾರ ಆಗಬೇಕು ಅಂಥೇಳಿ. ಮಲೆ ಮಹದೇಶ್ವರನ ದೇವಸ್ಥಾನಕ್ಕೆ ಹೋಗಿ ಆರು ತಿಂಗಳಲ್ಲಿ ಪಟ್ಟ ಕಳ್ಕೊಳ್ತಾರೆ ಅಂತ ಹೇಳಿದ್ದು ಆಗಲಿಲ್ಲ, ಯಾಕಂದರೆ ಅವರಲ್ಲಿರುವ ಭಕ್ತಿ, ಆ ಭಕ್ತಿಯನ್ನು ಪ್ರದರ್ಶನ ಮಾಡುವ ಸಂದರ್ಭದಲ್ಲಿ ಜನರನ್ನು ಓಲೈಸುವಂಥದ್ದು, ನಂಬಿಕೆಗಳ ಮೇಲೆ ಪ್ರಹಾರ ಮಾಡುವಂತಹ ಮಾತುಗಳನ್ನು ಆಡುವಂಥದ್ದು, ನೆಗೆಟಿವ್ ಫೀಲಿಂಗ್ ಬಂದರೆ ನನಗೇನಾಗ್ತದೆ ಅಂತ ಹೇಳುವಂಥ ಒಂದು ರಾಕ್ಷಸಿ ಪ್ರವೃತ್ತಿ. ಇದು ನಾನು ರಾಕ್ಷಸಿ ಅಂತ ಹೇಳ್ತೀನಿ, ಕೋರೆದಾಳೆ ಮತ್ತೊಂದು ಮಗದೊಂದು ಅವರ ವಿಕಾರತೆಯನ್ನು ಹೇಳ್ತಾ ಇಲ್ಲ, ಮನಸ್ಸಿನ ಒಳಗಡೆ ಒಂದು ಸಾತ್ವಿಕ ಭಾವನೆ, ಒಂದು ರಾಜಸಿಕ ಭಾವನೆ, ಒಂದು ತಾಮಸಿಕ ಭಾವನೆ ಇದೆ. ಇದು ತಾಮಸಿಕ ಭಾವನೆಯ ಪರಮಾವಧಿಯಲ್ಲಿ ಆಡಿರುವ ಮಾತುಗಳ ಫಲವಾಗಿ ಜನರ ಮನಸ್ಸಿನಲ್ಲಿ ಬಂದಿರುವಂತಹ ದುಃಖ ದುಮ್ಮಾನ ಭಕ್ತಿಯ ಫಲವಾಗಿ ಇವರಿಗೆ ಕಷ್ಟಗಳು ಬರ್ತಾ ಇದ್ದಾವೆ. ಈಗ ಒಂದೇ ಒಂದು ಕೊನೆ ಮಾತು ಹೇಳ್ತೀನಿ ನಾನು, ಅವರಲ್ಲಿ ನನ್ನದೊಂದು ವಿನಂತಿ, ಅವರು ರಾಜ್ಯವನ್ನು ಆಳುವಂತಹ ಒಬ್ಬ ಮುಖ್ಯಮಂತ್ರಿ, ದಯವಿಟ್ಟು ಒಂದು ಸರ್ತಿ ಎಲ್ಲಾದರೂ ಒಂದು ಮೂಲೆಯಲ್ಲಾಗಲಿ, ನಿಮ್ಮ ದೇವರ ಕೋಣೆಯಲ್ಲಾಗಲಿ ನಿಂತ್ಕೊಂಡು ಮಂಜುನಾಥ ಮಾಡಿದ್ದು ತಪ್ಪಾಯಿತು ಅಂತ ಕೇಳಿ ಹೊರಗಡೆ ಬಂದಾಗ ಅದನ್ನು ಪ್ರದರ್ಶನ ಮಾಡಬೇಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಧರ್ಮಸ್ಥಳಕ್ಕೆ ಮೀನು ತಿಂದುಕೊಂಡು ಹೋದ ವಿಚಾರ ಮಾತಾಡಬೇಡಿ. ಅದಕ್ಕೆ ನಾನು ಏನು ಪ್ರಾರ್ಥನೆ ಮಾಡಬೇಕು, ಅಥವಾ ನಾನು ಅದಕ್ಕೆ ಏನಾಗಬೇಕು, ಆಗೋಗಿದೆ, ಇನ್ನು ಮುಂದೆ ಏನು ಬರ್ತದೋ ಅದನ್ನು ನಾನು ದೇವ್ರು ಕೊಡ್ಲಿ ಅಂತ ಹೇಳೋದನ್ನು ಮಾಡಬೇಕು. ರಾಜ್ಯದ ಒಳಿತಿಗಾಗಿ ಒಂದು ಪಶ್ಚಾತ್ತಾಪ ಪಡಬೇಕು, ಇದು ನನ್ನ ಉತ್ತರ. ಅವ್ರಿಗೆ ಒಂದೇ ಒಂದು ಮಾತು ಹೇಳಿ, ಮೀನ್ ತಿಂದು ಹೋಗಿದ ವಿಚಾರಗಳಿಗೆ ಮಾತಾಡೋದಕ್ಕೆ ಇವರೆಲ್ಲ ಹೇಳೋದಕ್ಕೆ ನಾನೇನು ವಾಪಸ್ ಮಾಡೋದಲ್ಲ. ಆಗಿರ್ತಕ್ಕಂಥ ಅವಘಡಗಳ ವಿಚಾರದಲ್ಲಿ, ಅದಾದ ನಂತರ ಪಂಚೆ ವಿಚಾರ ಇರ್ಬೋದು, ಆಕ್ಸಿಡೆಂಟ್ ವಿಚಾರ ಇರ್ಬೋದು, ಹೆಲಿಕಾಪ್ಟರ್ ಎಲ್ಲ ವಿಚಾರಗಳು ಸೇರಿ ಒಂದೇ ಹೇಳ್ತೀನಿ, ಅವೆಲ್ಲವೂ ಕಾಕತಾಳೆಯ ಹೊರತು ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ನಮಗೆ ನಮ್ಮ ಕಾಂಗ್ರೆಸ್ನವರಿಗೆ ಮೂಢನಂಬಿಕೆಗಳಿಗೆ ಇಲ್ಲ. ಆಲೋಚನೆ ಮಾಡಿದ್ರೆ ಮೂಢನಂಬಿಕೆಗಳ ಪರಮಾವಧಿ ಅಂತಕ್ಕಂಥ ಕೋಟಿ ಜನಕ್ಕೆ, 6 ಕೋಟಿ ಜನಕ್ಕೂ ಮೂಢನಂಬಿಕೆ ಇರೋರು, 6 ಕೋಟಿ ಜನ ಮೂಢನಂಬಿಕೆ ಇರೋರು. ದರ್ಶನ ಮಾಡಿಲ್ಲ ಅಂತ ಹೇಳ್ತಿದ್ರ, ಗರ್ಭಗುಡಿ ಮುಂದೆ ನಿಂತಿದ್ದಾರೆ, ಪ್ರಶ್ನೆ ಕೇಳ್ತಾ ಇದ್ದೀನಿ. ದೇವರಿಗೆ ನಂಬಿಕೆ ತಪ್ಪು, ನಾನಾಗ್ಲೇ ಮುಖ್ಯಮಂತ್ರಿಗಳಾಗಲಿ ಪಕ್ಷದ ದೇವರಾಗಿ ನಾವು ಪರಿಣಾಮ ಮಾಡ್ತೇವೆ, ನಾವು ಅವರ ಭಕ್ತರಾಗಿರ್ತೇವೆ. ಆದ್ರೆ ಪಂಚೆ ಅಂತಕ್ಕಂಥದ್ದು ಮನೆಯ ಸಮಸ್ಯೆಗಳಾದ್ರೆ ಅದು ಕಾಕತಾಳಿಕೆ ಹೊತ್ತು, ಆದ್ರೆ ನಂಬತಕ್ಕಂಥವ್ರು ಮೂಢನಂಬಿಕೆಯನ್ನ ಪ್ರತಿಪಾದನೆ ಮಾಡ್ತಕ್ಕಂಥವ್ರು ಹೇಳ್ತೀನಿ. ಒಂದ್ ನಿಮಿಷ ಶರ್ಮಾ ಅವರೇ, ಒಂದ್ ನಿಮಿಷ ನಾಗರಾಜ್ ಅವರೇ, ಖಂಡಿತವಾಗ್ಲೂ ನೀವು ಹೇಳ್ತಾ ಇರೋದು ನಿಮ್ಮ ಆಂಗಲ್ ಅಲ್ಲಿ ಸರಿ ಆಗಿರ್ಬೋದು, ಅವ್ರು ಹೇಳ್ತಾರೆ. ಅಭಿಪ್ರಾಯ ಹೇಳಿಕೋ ಬಿಡ್ಲಿ ಅಂತ ಕೂತ್ಕೋಬೇಕು.